हलो नमस्ते फ्रेंड्स, वेलकम बैक अगेन। निम्मेल्लरिगू होस वर्षद हार्दिक शुभाशयगळ जोतेगे निमगे स्वीट वीडियो माडि तोरिसोण अंत वीडियो स्टार्ट माडिदिनि। नीवेल्ल नोड्ता इरो हागे नानु 1 कप शुगर तगोंडिदिनि। आ 1 कप शुगरन मिक्सिगे हाकि पौडर माड्कोंडे, आमेले अर्ध कप बरुत्तल्ल अदरल्लि 1/2 कप आगोष्टु, अंद्रे केळभागदल्लि 1/2 कप आगोष्टु सक्करे तगोंडु ಅದನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಅರ್ಧ ಕಪ್ ಅಳತೆ ನೀರು ಹಾಕ್ಕೊಂಡು ಜಾಮೂನ್ ಪಾಕ ಬರುತ್ತಲ್ಲ, ಜಾಮೂನ್ಗೆಲ್ಲ ಮಾಡ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಪಾಕ ಬರೋವರೆಗೂ ನೀಟಾಗಿ ಈ ಥರ ಗೆಜ್ಜೆ ಪಾಕಕ್ಕಿಂತ ಸ್ವಲ್ಪ ಗಟ್ಟಿ ಬರಬೇಕು, ಆ ಥರ ಒಂದು ಗ್ಲೂ ಟೈಪು ರೆಡಿ ಮಾಡ್ಕೊತಾ ಇದ್ದೀನಿ। ನೀವು ನೋಡ್ತಾ ಇರ್ಬೋದು ಅದಾಗಲೇ ಸ್ಟಿಕ್ಕಿ ಆಗಿದೆ। ಆಮೇಲೆ ಇದು ಕುಕ್ಕಿ ಮೋಲ್ಡು, ಆಮೇಲೆ ಈ ಥರ ಪ್ಲಾಸ್ಟಿಕ್ ಯಾವುದರ ಡಬ್ಬಿ ಮತ್ತು ಚಿಕ್ಕ ಚಿಕ್ಕದ ಆಟ ಸಾಮಾನು ಯಾವುದಾದ್ರೂ ಇದ್ದರೆ ನಿಮ್ಮ ಹತ್ರ ಅದನ್ನು ತೊಗೊಳ್ಳಿ। ಆಮೇಲೆ ನಾನು ಪುಡಿ ಮಾಡ್ಕೊಂಡಿದ್ನಲ್ಲ ಸಕ್ಕರೆಗೆ, ನಾನು ಆಮೇಲೆ ಪಾಕ ಮಾಡ್ಕೊಂಡಿದ್ನಲ್ಲ ಅವೆರಡನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಉಜ್ಜಿಕೊಳ್ಳಿ। ಅಂದರೆ ಸಕ್ಕರೆ ಮತ್ತು ಆ ಪಾಕ ಎರಡು ಮಿಕ್ಸ್ ಆಗಬೇಕು। ಆ್ಯಕ್ಚುಲಿ ಸಕ್ಕರೆ ಪುಡಿಗೆ ಒಂದು ಅಂಟಿನ ಒಂದು ಇದ್ಬೇಕಾಗಿದ್ದರಿಂದ ನಾನು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ। ಸೊ ದಟ್ ಅದು ನೀಟಾಗಿ ನಾವೇನು ಡಿಸೈನ್ ಮಾಡ್ತೀವೋ ಆ ಡಿಸೈನ್ ಬರಲಿಕ್ಕೋಸ್ಕರ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಕು ಅಂದರೆ ಇನ್ನೊಂಚೂರು ಹಾಕ್ಕೊಂಡು ಗ್ಲೂ ಥರ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ। ಆದಷ್ಟು ಚೆನ್ನಾಗಿ ಉಜ್ಜಿಕೊಂಡ್ರೆ ಅದು ಮೋಲ್ಡು ಚೆನ್ನಾಗಿ ಬರುತ್ತೆ, ಡಿಸೈನು ಚೆನ್ನಾಗಾಗುತ್ತೆ। ಇದು ನಿಮಗೆ ಮಾಡ್ತಾ ಇರೋದೇನು ಅಂದರೆ, ಇವಾಗ ಸಂಕ್ರಾಂತಿ ಹಬ್ಬ ಬಂತಲ್ವಾ, ಸಂಕ್ರಾಂತಿ ಹಬ್ಬಕ್ಕೆ ಸಕ್ಕರೆ ಹೆಚ್ಚು ತೊಗೊಳ್ಳೋದಕ್ಕಿಂತ ಮನೇಲೇ ಈಸಿಯಾಗಿ ಮನೇಲಿರೋ ವಸ್ತುಲೇ ಮೋಲ್ಡ್ ಇಲ್ದಂಗೆ ಸಕ್ಕರೆ ಪಾಕ ತೆಗೀತಲೇ ಹೇಗೆ ಮಾಡ್ಬೋದು ಈಸಿಯಾಗಿ, ಆಮೇಲೆ ಕಡಿಮೆ ಸಕ್ಕರೆ ಉಪಯೋಗಿಸಿ ಅಂತ ತೋರಿಸೋಣ ನಿಮಗೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು ನೋಡಿ। ಇದು ಈಸಿಯಾಗಿ ಎಷ್ಟು ಕ್ಯೂಟಾಗಿ ಪುಟ್ ಪುಟಾಣಿದು ಸಕ್ಕರೆ ಹಚ್ಚು ರೆಡಿ ಆಗುತ್ತೆ। ನೀವು ಟ್ರೈ ಮಾಡಿ, ನಾನು ಮಾಡ್ತಾ ಇರೋ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ। ಲಾಸ್ಟ್ ಇಯರು ನನಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿದ್ರು ಅವ್ರಿಗೆಲ್ಲ ಮತ್ತೊಮ್ಮೆ ಹೊಸ ವರ್ಷ ಶುಭಾಶಯಗಳು ಮತ್ತು ತುಂಬ ಹೃದಯದ ಧನ್ಯವಾದಗಳು। ನಾನು ಈ ಥರ ಎಲ್ಲದು ಮೋಲ್ಡಿಗೂ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆನಲ್ಲ, ಮಿಕ್ಸ್ಚರ್ನ ಹಾಕ್ಕೊಂಡು ನೀಟಾಗಿ ಟೈಟಿಗೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ। ನೀವು ಅಷ್ಟೇ ಆದಷ್ಟು ಈ ಥರ ಎಷ್ಟು ಟೈಟಿಗೆ ಪ್ರೆಸ್ ಮಾಡ್ತೀರೋ ಅಷ್ಟು ಟೈಟಾಗಿ ಬರುತ್ತೆ, ಲೂಸಾಗಿ ಮಾಡಿದ್ರೆ ನಿಮಗೆ ಅದು ಅಚ್ಚು ನೀಟಾಗಿ ಬರೋದಿಲ್ಲ। ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಪ್ರೆಸ್ ಮಾಡಿ ಒಂದು 10-15 ನಿಮಿಷ ರೆಸ್ಟ್ ಕೊಡಿ, ತಕ್ಷಣವೇ ನೀವು ಅದು ಮೋಲ್ಡಿಂದ ರಿಮೂವ್ ಮಾಡೋಕ್ಕೆ ಹೋಗ್ಬೇಡಿ। ನಾನೊಂದು 10 ನಿಮಿಷ ರೆಸ್ಟ್ ಕೊಟ್ಟು ಓಪನ್ ಮಾಡಿದಾಗ ಈ ಥರ ಕ್ಯೂಟಾಗಿರೋ ಸಕ್ಕರೆ ಹಚ್ಚು ರೆಡಿ ಆಯಿತು। ನೀವು ಟ್ರೈ ಮಾಡಿ, ಆಮೇಲೆ ನೋಡಿ ಇದನ್ನು ಎಷ್ಟು ಡಿಸೈನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ। ಇದನ್ನು ನೀವು ಆದಷ್ಟು ಒಂದು 1/4 ಗಂಟೆ 3/4 ಗಂಟೆ ಬಿಸಿಲಲ್ಲಿ ಒಣಗಿಸ್ಬೋದು, ಒಣಗಿಸಿದ್ರೆ ನಿಮಗೆ ಅದು ಏನೂ ಆಗೋದಿಲ್ಲ, ಬೇಕಾದ್ರೆ 6 ತಿಂಗಳವರೆಗೂ ಬೇಕಾದರೂ ನೀವು ಇದನ್ನು ಇಟ್ಕೋಬೋದು ನೋಡಿ। ಈ ಥರ ಕಪ್ಸ್ ರೆಡಿ ಆಯಿತು। ನೀವು ಇದೇ ಡಿಸೈನ್ ಬೇಕು ಅಲ್ಲ, ಬೇರೆ ಡಿಸೈನ್ಸು ಮಾಡ್ಬೋದು, ನಿಮ್ಮೆಲ್ಲ ಆಟ ಸಾಮಾನು ಇದ್ರಂತೂ ಆ ಪುಟ್ ಪುಟಾಣಿ ಆಟ ಸಾಮಾನು ಶೇಪಲ್ಲಿ ಮಾಡ್ಬೋದು। ನಾನು ಈ ಥರ ಪ್ಲಾಸ್ಟಿಕ್ದು ಕ್ಯಾಪ್ಸು ಮತ್ತು ಸಿರಪ್ ಕ್ಯಾಪ್ ಎಲ್ಲ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಇದನ್ನು ಮಾಡಿದ್ದೀನಿ। ನೀವು ಅದು ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇರುತ್ತೆ, ನಾನು ಅದಕ್ಕೆ ಅದನ್ನೇ ಯೂಸ್ ಮಾಡಿರೋದು, ನೀವು ಅದರಲ್ಲಿ ಮಾಡ್ಬೋದು। ಹಾಗೆ ನಾನು ಇದರಿಂದ ಮತ್ತೊಂದು ಡಿಸೈನ್ ಕ್ರಿಯೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಇದೇ ಬೇಸ್ ಯೂಸ್ ಮಾಡಿ। ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಸಕ್ಕರೆ ಪಾಕ ಅಂದರೆ ನಾವು ಅವಾಗಲೇ ಮಾಡ್ಕೊಂಡಿದ್ವಲ್ಲ, ಆ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಸ್ವಲ್ಪ ಶುಗರ್ ಪೌಡರ್ ಹಾಕ್ಕೊಂಡು ಒಂದು ನೀಟಾಗಿ ಗ್ಲೂ ಥರ ಮಾಡ್ಕೊಳ್ಳಿ, ಫೆವಿಕಾಲ್ ಇರುತ್ತಲ್ಲ ಆ ಥರ ಒಂದು ತಿನ್ನಾಗೂ ಇರಬೇಕು ಮತ್ತು ಸ್ವಲ್ಪ ಗಟ್ಟಿನೂ ಇರಬೇಕು, ಆ ಥರ ಒಂದು ಗ್ಲೂ ಮಾಡ್ಕೊಳ್ಳಿ ನೋಡಿ। ನಾನು ಈ ಥರ ನೀಟಾಗಿ ಎಷ್ಟು ಬೇಕೋ ಅಷ್ಟು ಪಾಕ ಹಾಕ್ಕೊಂಡು ಒಂದು ಗ್ಲೂ ಟೆಕ್ಸ್ಚರಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ। ಈ ಥರ ಮಾಡಿಕೊಂಡು ನಾನು ಕೆಳಗಡೆ ರೌಂಡ್ ಶೇಪ್ ಮಾಡಿದ್ನಲ್ಲ ಅದ್ರ ಮೇಲೆ ಈ ಥರ ಕಪ್ಸ್ ಮಾಡಿದಿಟ್ಟಿದ್ದೀನಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿರೋ ಕಪ್ ಹೋಲ್ಡರ್ ಥರದ್ದು ಕಪ್ಪು ರೆಡಿ ಆಯಿತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ। ಇಷ್ಟಕ್ಕಾದರೂ ನೀವು ಸ್ಟಾಪ್ ಮಾಡ್ಬೋದು, ಏನು ನೆಸೆಸಿಟಿ ಇಲ್ಲ ಕಂಟಿನ್ಯೂ ಮಾಡಬೇಕು ಅಂದರೆ, ಬಟ್ ನಾನು ಇದರಲ್ಲಿ ಇನ್ನೂ ಒಂದು ಕ್ರಿಯೇಟಿವಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಏನಾರ ಟೂತ್ ಪಿಕ್ಕೋ ತಪ್ಪಿದ್ರೆ ಸೇಫ್ಟಿ ಪಿನ್ನೋ ಏನಾರ ತೊಗೊಂಡು ಈ ಥರ ಆ ಬೌಲ್ ಮಧ್ಯ ಹೋಲ್ ಮಾಡ್ಕೊಳ್ಳಿ, ಈಸಿಯಾಗಿ ಹೋಲ್ ಆಗುತ್ತೆ। ಅದು ನಾಳೆಗೆ ಅಂದರೆ ಒಂದು 24 ಅವರ್ಸ್ ಅಂದರೆ ಸ್ವಲ್ಪ ಹಾರ್ಡ್ ಆಗುತ್ತೆ, ಒಂದು ಸ್ವಲ್ಪ ಸೆಮಿ ಹಾರ್ಡ್ ಇದ್ದಾಗಲೇ ಒಂಥರ ಹೋಲ್ ಮಾಡಿಕೊಂಡು ಈ ಥರ ನಿಮ್ಮ ಮನೇಲಿ ಯಾವುದಾದ್ರೂ ಆರ್ಟಿಫಿಷಿಯಲ್ ಗ್ರಾಸೋ ಫ್ಲವರೋ ಚಿಕ್ಕ ಚಿಕ್ಕದಿದ್ದರೆ ಇಟ್ಟರೆ ಕ್ಯೂಟಾಗಿರೋ ಸಕ್ಕರೆ ಹಚ್ಚು ರೆಡಿ ಆಯಿತು। ಬೇಕಾದ್ರೆ ಇದನ್ನು ಶೋಕೇಸಲ್ಲಿಟ್ಟು 6 ತಿಂಗಳಾದರೂ 7 ತಿಂಗಳಾದರೂ ಏನೂ ಆಗೋದಿಲ್ಲ, ಕವರ್ ರ್ಯಾಪ್ ಮಾಡಿಟ್ಟರೆ ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ।